ಓಕೆ ಸರ್. ನಮಸ್ಕಾರ ಚೇರ್ಮನ್, ನನ್ನ ಹೆಸರು ಹರಿನಾಥ್ ರೆಡ್ಡಿ ಅಂತ. ನಾನು ಎಲ್ವಳ್ಳಿಯಿಂದ ಸದಸ್ಯರಾಗಿ ಆಯ್ಕೆ ಆಗಿರ್ತೇನೆ. ನಾನು ನನ್ನ ರಾಜಕೀಯ ಪ್ರವೇಶಕ್ಕೆ ನಮ್ಮ ಗುರುಗಳಾದಂತಹ ಹೆಲ್ಪಳ್ಳಿ ಪ್ರಕಾಶನ್ ಅವರ ಮಾರ್ಗದರ್ಶನದಿಂದ ನಾನು ರಾಜಕೀಯಕ್ಕೆ ಬಂದಿರುತ್ತೇನೆ. ಅವರೇ ನನ್ನ ರಾಜಕೀಯ ಗುರುಗಳು ಆಗಿರುತ್ತಾರೆ. ಹಾಗೂ ಕಡೇಪಲ್ಲಿ ನಾಗರಾಜಣ್ಣ ಅವರು ಆಗಲಿ, ಮತ್ತು ಸಮೃದ್ಧಿ ಮಂಜಣ್ಣ ಅವರು ಆಗಲಿ, ಮತ್ತು ಅಳಂಗೂರು ಶಿವಣ್ಣ ಆಗಲಿ, ನಂಗ್ಲಿ ಸುಬ್ಬಣ್ಣ, ನಮ್ಮ ಪತಿಯನ್ನ ಚೇರ್ಮನ್ ಆದಂತಹ ನಮ್ಮ ಲಕ್ಷ್ಮೀಪತಿಯನ್ನ ಅವರಾಗಲಿ, ಅಂದರೆ ಪಾರ್ವತಕ್ಕ ಅವರು ಇವರಾಗಲಿ ಬೆಂಬಲದಿಂದ ನಾವು ಗೆದ್ದಿರುತ್ತೇವೆ. ಇವತ್ತು ನಮಗೆ 12 ಮತಗಳು ಬಂದಿರ್ತವೆ. ಬೇರೆ ಪಕ್ಷದವ್ರಿಗೆ 8 ಬಂದಿರ್ತವೆ. ಅದರಲ್ಲಿ 12 ಬಂದು ನಾವು ಇವತ್ತು ಜಯಶೀಲರಾಗಿ ಗೆದ್ದಿರುತ್ತೇವೆ. ಎಲ್ಲ ನಮ್ಮ 21 ಸದಸ್ಯರುಗಳ ಬೆಂಬಲದಿಂದ ನಾವು ಮುಂದೆ ನಮ್ಮ ಪಂಚಾಯತಿಯನ್ನು ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಭಿವೃದ್ಧಿ ಎಲ್ಲ ಥರದ ಅಭಿವೃದ್ಧಿ ಇರುತ್ತೆ. ಸ್ವಚ್ಛತೆ ಇರ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ವಿದ್ಯುತ್ ಸಮಸ್ಯೆ ಆಗ್ಬೋದು, ಏನೇ ತೊಂದರೆ ಇಲ್ದಿರಾ, ಏನು ಅಡಚಣೆಗಳು ಆಗ್ದಿರಾ, ನಾವು ಪಕ್ಷಾರಹಿತವಾಗಿ ಕೆಲಸ ಮಾಡ್ತೀವಿ. ಹಾಗೆ ನಡ್ಕೊಂತ ಕೂಡ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಪಂಚಾಯತಿ ನೆಲ್ಕೊಂಡು ಹೋಗ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ನಂಗ್ಲಿ ಗ್ರಾಮ ಪಂಚಾಯತಿ ಇಂದು ಚುನಾವಣೆ ನಡೀತಿದ್ದು, ನಮಗೆ 21 ಜನ ಸದಸ್ಯರಿದ್ದು ಎಲ್ಲರ ಸಹಕಾರದೊಂದಿಗೆ ಇವತ್ತು ಅಧ್ಯಕ್ಷರಾಗಿದ್ದೀವಿ. ಇನ್ನು ಮುಂದೇನು ನಾವು 21 ಜನ ಒಗ್ಗೂಡಿಸಿಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಗ್ರಾಮ ಪಂಚಾಯತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. JDS ಪಕ್ಷದಿಂದ ಆಗಿದ್ದೀವಿ. ಪಕ್ಷದಿಂದ ಆದ್ರೇನು ನಮ್ಮ ಪಂಚಾಯತಿಯಲ್ಲಿ ಎಲೆಕ್ಷನ್ವರೆಗೂ ಪಕ್ಷ ಇರುತ್ತೆ. ನಾಳೆಯಿಂದ ಪಕ್ಷಾತೀತವಾಗಿ ಎಲ್ಲರೂ ಅಷ್ಟೇ ನಾವು ಒಂದಾಗಿರ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸಾಕು.